ಇವತ್ತು ಯಾದಗಿರಿಯಲ್ಲಿ ಒಂದು ಐಯಿಂದ ವತಿಯಿಂದ ಬೃಹತ್ ರ್ಯಾಲಿಯನ್ನು ಮಾಡಿ ಹಮ್ಮಿಕೊಂಡಿರ್ತೀವಿ. ಆ ರ್ಯಾಲಿ ಮೂಲಕ ಶಾಸಕರು ಏನು 3ನೇ ತಾರೀಕಿ ಒಂದು ದಬ್ಬಳಿಕೆ ದರ್ಪದಿಂದ ಒಂದು ಸಾರ್ವಜನಿಕರ ಜಾಗದಲ್ಲಿ ಮೂರ್ತಿಯನ್ನು ಕೂರ್ಸಕ್ಕೆ ಹೊಂಟಿದ್ರು, ಅದು ತಪ್ಪಾದಂತೇಳಿ ಎಲ್ಲ ಸಮಾಜದವರು ಕೂಡಿ ಅದನ್ನು ವಿರುದ್ಧ ಮಾಡಿರ್ತಾರೆ. ಮತ್ತು ಜಿಲ್ಲಾ ಅಧಿಕಾರಿಗಳನ್ನು ಕೂಡ ಅದಕ್ಕೆ ಸಹಕಾರ ಮಾಡಿರ್ತಾರೆ. ಅದೇ ರೀತಿ ನಾವು ದಬ್ಬಳಿಕೆ ಹಿಂಗೆ ಮುಂದುವರ್ಸ್ಕೊಂಡು ಹೋದ್ರೆ ನಡೆಯಲ್ಲ ಅಂತೇಳಿ ಇವತ್ತಿನಿಂದಲಿ ಬೃಹತ್ ಭೇಟಿಯನ್ನು ಮಾಡ್ಕೊಂಡು ಇವತ್ತು ರ್ಯಾಲಿ ಅಲ್ಲಿಂದ ಮೈಲಪುರಿಗೆ ಶಿಲೇಸಿ ಸುಭಾಷ್ ಚೌಕವರೆಗೆ ಎಲ್ಲ ಸಮಾಜದವರು ಕೂಡಿ ಅಯ್ಯಿಂದ ರ್ಯಾಲಿಯನ್ನು ಮಾಡಿ ಇವತ್ತು ಎಲ್ಲ ಸಮಾಜದವರು ಬಸವಣ್ಣನವರು ಇರದ ನಾವಲ್ಲ, ಬಸವಣ್ಣನವರು ಇವತ್ತಿನಿಂದಲಿ 70 ವರ್ಷಲೇಸಿ ಅವರೇ ಆಳ್ಕೊಂತ ಬಂದಾರ. ಇವತ್ತು ಅವರಪ್ಪ ಇದು MLA ಇದ್ದರು, ಮಂತ್ರಿ ಇದ್ದರು, ತಾನು ಕೂಡ ಅವರ ಅಣ್ಣವರು ಈರ ಬಸವಂತ ರೆಡ್ಡಿ ಮಂತ್ರಿ ಇದ್ದರು, ಇತನು ಕೂಡ ನಗರಸಭೆ ಅಧ್ಯಕ್ಷ ಆಗ್ಯಾನ, ಅವಾಗ ಯಾಕೆ ಬರಲಿಲ್ಲ ಈತಗ 4 ವರ್ಷದಿಂದ MLA ಆಗ್ಯಾನ, ಅವಾಗ ಯಾಕೆ ಬರಲಿಲ್ಲ ಈ ಬುದ್ಧಿ? ಹಾಂ, ತನ್ನ ಸ್ವಂತ ಪೆಟ್ರೋಲ್ ಪಂಪ್ದಲ್ಲಿ ಜಾಗ ಕೊಟ್ಟಗೇಸಿ ಮೂರ್ತಿಯನ್ನು ಕೂಡಿಸಲಿ, ಏನು ಬೇಡ, ನಾನು ಎಲ್ಲರೂ ಅದಕ್ಕೆ ಸ್ವಾಗತ ಮಾಡ್ತೀವಿ ಎಲ್ಲ ಸಮಾಜದವ್ರು ಕೂಡಿ. ತನಗೆ ಆಗಲಿಕ್ಕಂದ್ರೆ ನಮಗೆ ಬಿಡೋಣ, ಅಯ್ಯಿಂದ ವತಿಯಿಂದ ನಾವು ಎಲ್ಲಿ ಒಂದು ಜಾಗ ಖರೀದಿ ಮಾಡಿ ನಾವು ಅವನ ಮೂರ್ತಿ ಕುರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇವತ್ತು ಸಭೆ ಮೂಲಕ ಎಲ್ಲರೂ ಇವತ್ತು ಸ್ಟ್ರೈಕ್ ಮೂಲಕ ಮನವಿಯನ್ನು DC ಅವರಿಗೆ ಸಲ್ಲಿಸಿವಿ. ಯಾವುದೇ ಕಾರಣಕ್ಕ ಸಾರ್ವಜನಿಕರ ಜಾಗದಲ್ಲಿ ಕೂಡಕ್ಕೆ ಬಿಡಲ್ಲ ಅಂತ ಹೇಳಿ ಇದು ಸ್ಟ್ರೈಕ್ ಮೂಲಕ ಮನವಿಯನ್ನು ಸಲ್ಲಿಸಿರ್ತೀವಿ.